ನಮಸ್ಕಾರ ಗುರು, ನಾನು ಶ್ರೀನಿಧಿ ಬೆಂಗಳೂರು. ಇತ್ತೀಚೆಗೆ ಆನ್ಲೈನ್ ಅಲ್ಲಿ ಬರ್ತಾ ಇರೋ ಕಂಟೆಂಟ್ ಎಷ್ಟಿದೆ ಅಂದ್ರೆ, ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡ್ಬಾರ್ದು ಅನ್ನೋ ಜಜ್ಮೆಂಟೇ ಸಿಗೋದಿಲ್ಲ. ಎಷ್ಟೋ ಸರ್ತಿ ಯಾವ್ದೋ ಸಿನಿಮಾ ನೋಡ್ಬೇಕು, ಕಿರುಚಿತ್ರ ನೋಡ್ಬೇಕು ಅಥವಾ ಡಾಕ್ಯುಮೆಂಟ್ರಿ ನೋಡ್ಬೇಕು ಅಂತ ಹುಡುಕ್ತಾನೆ, ನಮ್ಮ ಅರ್ಧದಷ್ಟು ಡೇಟಾ ಖಾಲಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅಂತಾನೆ ನಿಮ್ಮ ಟೈಮ್ನ ಸೇವ್ ಮಾಡೋದಕ್ಕೆ ನಾನು ರೆಕಮೆಂಡೇಶನ್ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಉತ್ತಮವಾದಂತಹ ಚಿತ್ರ, ಕಿರುಚಿತ್ರ, ಡಾಕ್ಯುಮೆಂಟ್ರಿಗಳನ್ನ ನಿಮಗೆ ಪರಿಚಯಿಸ್ತೀನಿ. ನೀವು ನೋಡಿಲ್ಲ ಅಂದ್ರೆ ನೋಡಬಹುದು. ಅಕಸ್ಮಾತ್ ನಾನು ಮೆನ್ಷನ್ ಮಾಡಿದ ಕಂಟೆಂಟ್ ನ ನೀವು ಆಲ್ರೆಡಿ ನೋಡಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು. ಸೊ ಈ ರೆಕಮೆಂಡೇಶನ್ ಸೀರೀಸ್ ನ ಮೊದಲನೇ ಸಂಚಿಕೆಯಲ್ಲಿ ನನಗೆ ತುಂಬಾ ಕಾಡಿದ ಕಿರುಚಿತ್ರಗಳನ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈ ಕಿರುಚಿತ್ರಗಳ ಬುತ್ತಿಗೆಯಲ್ಲಿ ನಾನು ಮೊದಲು ನಿಮಗೆ ಪರಿಚಯಿಸ್ತಾ ಇರುವಂತಹ ಕಿರುಚಿತ್ರ ರಘುನಂದನ್ ಕಾನಡ್ಕ ಅವರ ನಿರ್ದೇಶನದ GPS. ಗೋಪಾಲ್ ದೇಶಪಾಂಡೆ ಅವರು ಈ ಕಿರುಚಿತ್ರವನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ತಮ್ಮದಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಕಿರುಚಿತ್ರದಲ್ಲಿ ಬರುವಂತಹ ಕೆಲವು ಚೇಸಿಂಗ್ ಎಪಿಸೋಡ್ಸ್, ಆ ರಾತ್ರಿ ನಿಶಬ್ದ, ಆ ಪಾತ್ರದ ಗೊಂದಲ, ಪ್ರತಿಯೊಂದು ನಮಗೆ ಕಾಣುತ್ತೆ. ಒಂದ್ ರೀತಿ ವಿಶೇಷವಾದಂತಹ ಅನುಭವವನ್ನ ನೀಡುತ್ತೆ. ವಿಶ್ವೇಶ್ ಶಿವಪ್ರಸಾದ್ ಅವರ ಫೋಟೋಗ್ರಫಿ ನನಗೆ ತುಂಬಾನೇ ಇಷ್ಟ ಆಯ್ತು, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎರಡನೇದಾಗಿ ನಾಗೇಶ್ ಹೆಬ್ಬೂರ್ ಅವರ ನಿರ್ದೇಶನದ, ಶ್ವೇತಾ ಮತ್ತು ಸಂಪತ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಂತಹ ಕಿರುಚಿತ್ರ ಪಬ್ಲಿಕ್ ಟಾಯ್ಲೆಟ್. ಯಾಕಣ್ಣ ಟ್ರೋಲ್ ಸೀರೀಸ್ ಎಲ್ಲರಿಗೂ ನೆನಪಿರುತ್ತೆ. ಆ ಹೆಂಗಸಿನ ಮೇಲೆ ಮಾಡಿದಂತಹ ಟ್ರೋಲ್ಗಳು, ಅವರನ್ನ ಛೇಡಿಸಿದಂತಹ ವಿಚಾರ, ಪ್ರತಿಯೊಂದನ್ನ ಇಟ್ಕೊಂಡು ಅದರ ಸುತ್ತ ಹೆಣೆದಿರುವಂತಹ ಒಂದು ಕಥೆ ಈ ಕಿರುಚಿತ್ರದಲ್ಲಿದೆ. ಪ್ರತಿಯೊಬ್ಬರು ಈ ಕಿರುಚಿತ್ರವನ್ನ ನೋಡ್ಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಈ ಕನ್ನಡ ಕಿರುಚಿತ್ರ ಭವಾನಿ ಕ್ಯಾಪ್ಚರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ, ಈಗ್ಲೇ ಹೋಗಿ ನೋಡಬಹುದು. ಮೂರನೇದಾಗಿ RJ ಶಾ ನಿರ್ದೇಶನದ, ಅನುಪಮ ಪರಮೇಶ್ವರ್ ಮತ್ತೆ ಚಂದ್ರ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಂತಹ ಕಿರುಚಿತ್ರ ಫ್ರೀಡಮ್ ಅಟ್ ಮಿಡ್ ನೈಟ್. ಈ ಕಿರುಚಿತ್ರವನ್ನ ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಅದು ನಿಮಗೆ ಕ್ಲಾಪ್ ಬೋರ್ಡ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಿಗುತ್ತೆ. ಈ ಚಿತ್ರದ ಬಗ್ಗೆ ಹೆಚ್ಚೇನು ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಎರಡೇ ಪಾತ್ರ ಇದ್ರು 30 ನಿಮಿಷದ ಈ ಕಿರುಚಿತ್ರ ನಿಮ್ಗೆ ಒಂದು ಕ್ಷಣ ಕೂಡ ಬೋರ್ ಹೊಡಿಸೋದಿಲ್ಲ ಅನ್ನೋ ಗ್ಯಾರಂಟಿ ಮಾತ್ರ ಕೊಡ್ತೀನಿ. ಇನ್ನು ನಾಲ್ಕನೇ ಶಾರ್ಟ್ ಫಿಲಂ ಯಾವುದು ಅಂದ್ರೆ ಸುಜಯ್ ಘೋಷ್ ಅವರ ನಿರ್ದೇಶನದ, ರಾಧಿಕಾ ಆಪ್ಟೆ ನಟನೆಯ ಬೆಂಗಾಲಿ ಶಾರ್ಟ್ ಫಿಲಂ ಅಹಲ್ಯ. ಹಿಂದೂ ಮೈಥಾಲಜಿಯಲ್ಲಿ ಬರುವಂತಹ ಅಹಲ್ಯ ಪಾತ್ರದ ಅಡಾಪ್ಟೇಷನ್ ಮತ್ತು ಆ ಕಥೆಯ ಬೇರೆಯೊಂದು ಪರ್ಸ್ಪೆಕ್ಟಿವ್ ನ ನೀವು ಈ ಕಿರುಚಿತ್ರದಲ್ಲಿ ನೋಡಬಹುದು. ಈ ಕಿರುಚಿತ್ರ ಲಾರ್ಜ್ ಶಾರ್ಟ್ ಫಿಲಮ್ಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ, ಈಗ್ಲೇ ನೋಡಿ. ಇನ್ನು ಎಪಿಸೋಡ್ ನ ಕೊನೆಯ ರೆಕಮೆಂಡೇಶನ್, ಆದಿರಾಜ್ ಬೋಸ್ ಅವರ ನಿರ್ದೇಶನದ, ನಜೀರುದ್ದೀನ್ ಶಾ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಂತಹ ಕಿರುಚಿತ್ರ ಇಂಟೀರಿಯರ್ ಕೆಫೆ ನೈಟ್. ಈ ಕಿರುಚಿತ್ರ ಲವ್, ಲಾಸ್ ಮತ್ತೆ ರಿಯೂನಿಯನ್ ನ ಡಿಪಿಕ್ಟ್ ಮಾಡುತ್ತೆ. ಈ 5 ಶಾರ್ಟ್ ಫಿಲಮ್ಸ್ ನಲ್ಲಿ ಯಾವೆಲ್ಲ ಶಾರ್ಟ್ ಫಿಲಮ್ಸ್ ನೀವು ನೋಡಿದಿರಾ ಮತ್ತೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ರೆಕಮೆಂಡೇಶನ್ಸ್, ಮೂವಿ ಎಕ್ಸ್ಪೀರಿಯನ್ಸಸ್, ಆಡಿಯೋ ಬುಕ್ಸ್ ಮತ್ತೆ ವ್ಲಾಗ್ಸ್ ಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದು ಮರಿಬೇಡಿ.